ಯಾವ್ದಾದ್ರು ಭೇಟಿ ಕೊಟ್ಟಿದ್ರ ಲೀಲಾವತಿ ಅವರ ಮನೆಗೆ ಇರಬಹುದು ಒಡನಾಟ ಏನಾದ್ರು ಇದೆಯಾ ಸರ್ ಅವ್ರೊಟ್ಟಿಗೆ ನಿಮ್ಮದು ಇಲ್ಲ ನನಗೂ ನೇರವಾದ ಸಂಪರ್ಕ ಇಲ್ವೇ ಇಲ್ಲ ನಾನು ಅವ್ರನ್ನ ನೇರವಾಗಿ ಮೀಟೇ ಮಾಡಿಲ್ಲ ಆಮೇಲೆ ಒಬ್ಬ ನಟಿಯಾಗಿ ಅವ್ರ ಬಗ್ಗೆ ಬಹಳ ಗೌರವ ಪ್ರೀತಿ ಅಭಿಮಾನ ಎಲ್ಲ ಇದೆ ನನಗೆ ಆದರೆ ಯಾಕೆ ಈ ಇದೆಲ್ಲ ಒಬ್ಬ ದೇವತಾ ಮನುಷ್ಯ ಬಂಗಾರದ ಮನುಷ್ಯ ಅಂತ ಕರ್ಸ್ಕೊಂಡಂಥ ಒಬ್ಬ ವ್ಯಕ್ತಿ ಮೇಲೆ ಯಾಕೆ ಇವ್ರು ಗೋಬೆ ಕೂರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅಸಮಾಧಾನ ಬೇಸರ ಸಿಟ್ಟು ಎಲ್ಲ ಇದೆ ಅವ್ರ ಬಗ್ಗೆ ಬಟ್ ದ ಸೇಮ್ ಟೈಮ್ ಒಬ್ಬ ನಟಿಯಾಗಿ ಅವ್ರ ಬಗ್ಗೆ ಗೌರವ ಅಭಿಮಾನನು ಇದೆ ಈಗ ನೀವು ಪುಸ್ತಕ ಸಹ ಬರ್ದಿದೀರ ಹಲವಾರು ಜನರಿಗೆ ಗೊತ್ತಿಲ್ಲ ಅದು ನೀವು ಪುಸ್ತಕ ಬರ್ದಿರೋದು ಈಗ ನೀವು ಅವ್ರ ನಿನ್ನೆ ಅಷ್ಟೇ ರಿವೀಲ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪೋಸ್ಟ್ ಎಲ್ಲಾ ಹಾಕಿ ರಿವೀಲ್ ಮಾಡಿದ್ದಕ್ಕೆ ಕೇಳಿದ್ರು ಎಲ್ಲಿ ಸರ್ ಇದೆ ನಿಮ್ಗೆ ಹೆಂಗ್ ಸಿಕ್ತು ಅಂತ ಕೇಳಿದಕ್ಕೆ ನೀವು ಹೇಳಿದಿರಾ ನಾನು ಈ ಒಂದು ಪುಸ್ತಕ ಬರ್ದಿದ್ದೀನಿ ಅಂತ ಆ ಪುಸ್ತಕದ ಹೆಸರು ಎಲ್ಲ ಕೇಳಿದ್ರು ಬಹಳಷ್ಟು ಇಂಟ್ರೆಸ್ಟಿಂಗ್ ಕುತೂಹಲದಿಂದ ಕೇಳ್ತಾ ಹೋಗ್ತಾ ಇದ್ದಾರೆ ಅವ್ರ ಜೀವನದ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ ನಿಮಗೆ ಕುಲ್ಲಂ ಖುಷುವಾಗಿ ಅವರ ಇಬ್ಬರ ಜೀವನದ ಬಗ್ಗೆ ನಿಮಗೆ ಹೇ ಅಂದ್ರ ಜೊತೆಗೆ ಇದ್ದು ನೋಡಿದೀರಾ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಒಂದು ಕಡೆ ಇದನ್ನ ನೋಡೋದಾದ್ರೆ ಗೌಪ್ಯವಾಗಿ ಇಟ್ಟಿರೋದಿರ್ಬೋದು ಈಗ ಮತ್ತೆ ಹೊರಗೆ ಬಂದಿರುವಂತಹ ಸ್ಫೋಟಕ ಮಾಹಿತಿ ಇರ್ಬೋದು ಏನ್ ಅನ್ಸುತ್ತೆ ನಿಮ್ಗೆ ನನಗೆ ಒಂಥರ ಇದು ನಿಗೂಢ ಇದು ಯಾರೋ ಹೇಳ್ತಾರೆ ಅವರು ಮನೆ ಕೆಲಸ ಮಾಡ್ತಿದ್ದ ಹೆಂಗ್ ಸಿನಿ ಮದುವೆ ಆಗಿದ್ರು ಏನೋ ಒಂದು ಸುದ್ದಿ ಇದೆ ನಿಜಾನ ಸುಳ್ಳ ಗೊತ್ತಿಲ್ಲ ಬಟ್ ಅದನ್ನ ನನ್ನ ಪ್ರಕಾರ ನಿಜವೇ ಆಗಿದ್ರೆ ಅದನ್ನ ತುಂಬಾ ಪ್ರೌಡ್ ಆಗಿ ಹೇಳ್ಕೊಬೇಕು ಅಲ್ವಾ ಅದು ಬಹಳ ಒಳ್ಳೆ ಕೆಲಸ ಅದು ಸೊ ಅದು ಅಂಥ ವಿಷಯನ ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ನನಗೂ ಆ ಪ್ರಶ್ನೆ ಇದೆ ಸೊ ಆದ್ರೂ ಸರ್ ಒಂದು ಒಬ್ರು ಪರ್ಸ್ನಲ್ ವಿಚಾರದ ಬಗ್ಗೆ ನಾವು ಏನಾದ್ರೂ ಹೇಳ್ತಾ ಹೋಗ್ತೀವಿ ನೀವ್ ಹೇಳಿದ್ರಿ ರಾಜ್ ಕುಟುಂಬದ ಅಭಿಮಾನಿ ನಾನು ಅಂತ ಫೈನ್ ಈ ಒಂದು ಎಲ್ಲಾ ಏನಾದ್ರು ನಿಮ್ಗೆ ಥ್ರೆಟ್ನಿಂಗ್ ಕಾಲ್ಸ್ ಏನಾದ್ರೂ ಬಂದಿದ್ದು ಉಂಟಾ ಅಕಸ್ಮಾತ್ ಮುಂದೆ ಬರ್ಬೋದಾ ಅಂತ ನೋಡಿ ಸತ್ಯ ಹೇಳ್ತಾ ಇದ್ದೀನಿ ಮತ್ತೆ ನಾನು ರಾಜ್ಕುಮಾರ್ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಪರವಾಗಿ ಅಂದ್ರೆ ಅವ್ರನ್ನ ಸುಮ್ಮ ಸುಮ್ಮನೆ ವಹಿಸ್ಕೊಂಡಲ್ಲ ಸತ್ಯ ಇದ್ದದ್ರಿಂದ ಆ ಸತ್ಯನ ಹೇಳಬೇಕು ಅಂತ ನಾನು ಅವ್ರ ಪರವಾಗಿ ವಹಿಸ್ಕೊಂಡಿದ್ದೀನಿ ಇಡೀ ಕರ್ನಾಟಕ ರಾಜ್ಕುಮಾರ ಪರವಾಗಿರೋದು ಸೊ ಅವ್ರ ಪರವಾಗಿ ಮತ್ತು ಅವರ ಬಂದು ಅವ್ರ ವಿರುದ್ಧ ಬಂದು ಆಪಾದನೆ ವಿರುದ್ಧವಾಗಿ ಮಾತಾಡೋ ನನಗೆ ಥ್ರೆಟನಿಂಗ್ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಬರೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಂದ ಮೇಲೆ ಹೇಳ್ತೀನಿ ಬಂದರೆ ಅಕಸ್ಮಾತ್ ವಿನೋದ್ ರಾಜ್ ಅವ್ರ್ ಏನಾದ್ರೂ ಈ ಕುರಿತು ನಿಮಗೆ ಪರ್ಸನಲ್ ಆಗಿ ರಿಯಾಕ್ಟ್ ಮಾಡಿದ್ರೆ ಏನ್ ಹೇಳ್ತೀರಾ ಅಂದ್ರೆ ಬೇಡ ನಮ್ಮ ಜೀವನ ನಾವು ನೋಡ್ಕೋತಾ ಇದೀವಿ ಹೇಗೋ ನೀವ್ ತಲೆ ಹಾಕ್ಬೇಡಿ ಅನ್ನೋಂಥದ್ ಏನಾದ್ರೂ ಹೇಳಿದ್ರೆ ಏನ್ ಮಾಡ್ತೀರಾ ನಾನು ಯುದ್ಧಕ್ ನಿಂತಿಲ್ಲ ಯುದ್ಧಕ್ಕೆ ನಿಂತಿಲ್ಲ ನಾನು ಆಮೇಲೆ ಇದು ರಾಜ್ಕುಮಾರ್ ಅವ್ರಿಗೆ ಸಂಬಂಧ ಇಲ್ಲದೆ ಕೇವಲ ವಿನೋದ್ ರಾಜು ಅವ್ರ ಹೆಂಡತಿ ಮಗು ವಿಷಯ ಮುಚ್ಚಿಟ್ಬಿಟ್ಟಿದ್ದಾರೆ ಅನ್ನೋದು ಒಂದೇ ವಿಷಯ ಆಗಿದ್ದರೆ ನನಗೆ ಅದು ಸಂಬಂಧನೇ ಇಲ್ಲ ಅದು ಬೇಕಾಗೂ ಇರಲಿಲ್ಲ ನನಗೆ ಇಲ್ಲಿ ಅವರು ನಾ ಅಣ್ಣವ್ರಿಗೆ ಲಿಂಕ್ ಇರೋದ್ರಿಂದ ಆ ಸತ್ಯನ ಹೇಳಬೇಕು ಅನ್ನೋಕ್ಕ ಮತ್ತು ಒಂದು ಏನಂತಂದರೆ ರಾಜ್ಕುಮಾರ್ ಅವರು ನಮ್ಮ ಮೋಸ ಮಾಡಿಬಿಟ್ರು ಅಂತ ಹೇಳ್ತಾರೆ ಈ ಅದು ಸುಳ್ಳು ಆದರೆ ಇವರು ಒಬ್ಬ ಒಂದು ಹೆಂಡ್ತಿನ ಒಂದು ಮಗುನ ನಿಗೂಢವಾಗಿ ಇಟ್ಬಿಟ್ಟು ಅದು ಆ ಕಾರಣ ಏನೇ ಇರ್ಬೋದು ಅದು ಮೋಸ ಅಲ್ವಾ ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳೋದು ಆ ಹೆಂಡತಿಗೆ ಮಗುಗೆ ಹೇಗೆ ಹೇಗೆ ಅನ್ಸ್ಬಹುದು ಹಾಕು ಹಾಯ್ ಬೆಂಗಳೂರು ಅದೇ ರವಿ ಬೆಳಗೇರಿ ಅವರ ರಾಜ್ಲೀಲ ವಿನೋದ ಇಡೀ ಪುಸ್ತಕದಲ್ಲಿ ಅದೇ ಇರೋದು ಹ್ಮ್ ಅಲ್ಲ ಅದು ಅವಾಗ ರಾಜ್ಕುಮಾರ್ ಇರಲಿಲ್ಲ ಆ ಪುಸ್ತಕ ಬಂದಾಗ ರಾಜ್ಕುಮಾರ್ ಅವರು ಇರ್ಲಿಲ್ಲ ಅವರು ಏನು ಬಗ್ಗೆ ನನ್ನ ಜೊತೆ ಮಾತಾಡ್ಲಿಲ್ಲ ಅಭಿಮಾನಿಗಳು ಏನು ರಿಯಾಕ್ಟ್ ಮಾಡಲಿಲ್ಲ ಯಾರು ಅಭಿಮಾನಿಗಳಂತೂ ಬಹಳ ಖುಷಿ ಪಡ್ತಿದ್ದಾರೆ ಯಾಕೆ ಅಂತಂದ್ರೆ ಬಹಳ ಜನ ಅಭಿಮಾನಿಗಳಿಗೆ ಅದೊಂದು ಪ್ರಶ್ನೆ ಆಗ್ಬಿಟ್ಟಿತ್ತು ಓ ಏನೋ ಇರ್ಬೋದೇನೋ ಅಂತ ಇಡೀ ಕರ್ನಾಟಕ ಅದು ರಾಜ್ಕುಮಾರ್ ಅವ್ರ ಮಗನೇ ವಿನೋದ್ ರಾಜ್ ಅಂತ ನಂಬ್ಕೊಂಡಿತ್ತು ಹಾಗಾಗಿ ಏನೋ ಆ ಅವ್ರು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಒಂಥರ ಹೆಂಗೆ ಅದಕ್ಕೆ ಕೆಲವು ಕೆಲವರು ಕೂತ ಇವರು ಕುಹಕಿಗಳು ಕೇಳೋ ಪ್ರಶ್ನೆಗಳಿಗೆ ಅದೊಂದು ಪ್ರಶ್ನೆಗೆ ಯಾರಿಗೂ ಉತ್ತರ ಹೇಳಕ್ ಆಗ್ತಿರ್ಲಿಲ್ಲ ಬಟ್ ಅದಕ್ಕೊಂದು ಉತ್ತರ ಸಿಕ್ತು ಅದು ಸುಳ್ಳು ಅಂತ ಗೊತ್ತಾಗಿದ್ದಕ್ಕೆ ಅಭಿಮಾನಿಗಳೆಲ್ಲ ಬಹಳ ಸಂಭ್ರಮಿಸ್ತಿದ್ದಾರೆ ನಾ ಪ್ರತಿ ಸತಿ ಅದ್ರ ದಾಖಲೆಗಳು ಕೊಟ್ಟಾಗ ಕೊಟ್ಟ ಇವತ್ತು ನನ್ನ ಫೇಸ್ ಬುಕ್ ಹಾಕಿರೋ ಪೋಸ್ಟ್ ರಿಯಾಕ್ಷನ್ಗಳು ನೋಡಿ ಅಭಿಮಾನಿಗಳಂತೂ ಹಬ್ಬ ಆಚರಿಸ್ತಿದ್ದಾರೆ ಅಯ್ಯೋ ಇದೊಂದು ಆಪಾದನೆಯಿಂದ ಅಣ್ಣವರು ಸುಳ್ಳು ಅಂತ ಆಯ್ತಲ್ಲ ಇದೊಂದು ಆಪಾದನೆ ಥ್ಯಾಂಕ್ಸ್ ಸರ್ ಅಂತ ತುಂಬಾ ಜನ ಸಂಭ್ರಮ ಪಡ್ತಿದ್ದಾರೆ ಆ ಸಂಭ್ರಮನ ನಾನು ನಾನು ಅಭಿಮಾನಿಯಾಗಿ ನಾನು ಸಂಭ್ರಮ ಪಡ್ತಿದಿನಿ ಸರ್ ಕೊನೆಯದಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ಇವಾಗ ರಾಜ್ ಕುಟುಂಬದವರು ಮಾತಾಡಕ್ ಹೋದ್ರೆ ಅದಕ್ಕೊಂದು ತೂಕ ಬೇಕು ಸರ್ ಸುಮ್ ಸುಮ್ನೆ ನಾವ್ ಏನೋ ಮಾತಾಡಕ್ಕಾಗುದಿಲ್ಲ ಇನ್ನು ವಿನೋದ್ ರಾಜ್ ಅವರು ಇರ್ಬೋದು ಅವರು ಸಹ ಚಿತ್ರರಂಗದಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ ಗುರುತಿಸ್ಕೊಂಡಿದ್ದಾರೆ ಆದ್ರೂ ಇಬ್ಬರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಕೊನೆದಾಗಿ ಮತ್ತು ಅವರ ಮದುವೆ ವಿಚಾರವಾಗಿ ನಿಜಕ್ಕೂ ಅಭಿಮಾನಿಗಳು ಗೊತ್ತಾದ್ಮೇಲೆ ಖುಷಿ ಪಟ್ಟಿದ್ದಾರೆ ಮದ್ವೆ ಆಗಿದ್ದಾರೆ ಚೆನ್ನಾಗಿದ್ದಾರೆ ಆದ್ರೆ ಯಾಕೆ ರಿವೀಲ್ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ ಅವ್ರಿಗೂ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ನಾನೇನು ಹೇಳಕ್ಕಾಗಲ್ಲ ಅದ್ರ ಬಗ್ಗೆ ಅವರೇ ಹೇಳಬೇಕು ನಾನ್ ಹೇಳೋದಿಷ್ಟೇ ಸತ್ಯನ ಜಗತ್ ಹೇಳಿ ಸತ್ಯನ ಹೇಳ್ಕೊಂಡು ಬದುಕಿ ಅದರಿಂದ ಏನು ನೀವು ತಪ್ಪು ಮಾಡಿಲ್ಲ ಈಗ ಯಾವುದೋ ಒಂದು ಮನೆ ಕೆಲ್ಸದ ಹೆಂಗಸೋ ಅಥವಾ ಮತ್ತೊಬ್ಬ ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಯಾರನ್ನೂ ಮದುವೆ ಆಗಿದಿರೇ ಒಂದು ಮಗು ಇದೆ ಅಂತ ಹೇಳಿದ್ರೆ ನನಗೆ ಆಗಿ ಮಗು ಇದೆ ಅಂತ ಹ್ಯಾಪಿಯಾಗಿ ಹೇಳ್ಕೊಳ್ಳಿ ಅದ್ರಲ್ಲಿ ಏನಿದೆ ಅದರಿಂದ ಈ ಮುಚ್ಚಿಟ್ಟು ನಿಮಗೆ ಬರೋ ಭಾಗ್ಯ ಏನಿಲ್ಲ ಅಲ್ವಾ ಆ ಮಗುವಿಗೆ ಮತ್ತೆ ಆ ತಾಯಿಗೆ ಎಷ್ಟು ನೋವಾಗಿ ನಾವು ನೋವಾಗ್ಬೋದು ನಿಗೂಢವಾಗಿ ಅದರಿಂದ ನಿಜ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ